ಸೊ ಅಗೇನ್ ಏನು ಮಾಡಿ ಆಪೋಸಿಟ್ ಡೈರೆಕ್ಷನ್ ಇಲ್ಲಿ ಫೋಲ್ಡ್. ಸೊ ನಿಮಗೆ ಲೈನ್ಸ್ ಇಂಪಾರ್ಟೆಂಟ್ ಇಲ್ಲಿ. ಸೊ ಈಗ ನಿಮ್ಗೆ ಲೈನ್ಸ್ ಇದೆ, ಈ ಫೋಲ್ಡ್ ಇರಬೇಕು. ಸೊ ಅಗೇನ್ ಕಾರ್ನರ್, ಇದೊಂದು ಕಾರ್ನರ್. ಸೊ ಕಾರ್ನರ್ ಟು ಕಾರ್ನರ್ ಅಗೇನ್ ಫೋಲ್ಡ್ ಮಾಡಿ. ಸೊ ಇದು ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಸೇಮ್ ರಿಪೀಟ್ ಆಗುತ್ತೆ. ಸೊ ಇದೆಲ್ಲ ಆದ್ಮೇಲೆ ನಿಮ್ಗೆ ಲೈನ್ಸ್ ಕಾಣಿಸ್ತಾ ಇದೆ ಅಲ್ವಾ? ಸೊ ಈ ತರ ಫೋಲ್ಡ್ ಮಾಡ್ಕೊಳ್ಳಿ. ಇದೇನು ಲೈನ್ಸ್ ಇದೆಯಲ್ಲ, ಸೊ ಹೋಲ್ಡ್ ಲೈಕ್ ದಿಸ್. ಇದನ್ನ ಸೆಂಟರ್ ಲೈನ್ ಒಳಗಡೆ ಪುಷ್ ಮಾಡ್ಬೋದು. ಸೊ ಇವೆರಡು ಆಚೆ ಬರುತ್ತೆ. ಈ ಡೈರೆಕ್ಷನ್ ಅಲ್ಲೂ ಅದೇ ಸೇಮ್ ಪ್ರೊಸೀಜರ್ ಫಾಲೋ ಮಾಡಿ. ನಿಮಗೆ ಟ್ರಯಾಂಗಲ್ ಆಗಿದೆ. ಸೊ ಇಲ್ಲೊಂದು ಲೈನ್ ಇದೆ, ಈ ಲೈನ್ನ ನೀವು ಯಾವ ಕಡೆ ಬೇಕಾದ್ರೂ ಫೋಲ್ಡ್ ಮಾಡಿ, ಜಸ್ಟ್ ಫೋಲ್ಡ್ ಲೈಕ್. ಸೊ ಸಿಜರ್ ತಗೊಂಡು ಕಾರ್ನರ್ಸ್ ಇದೆಯಲ್ಲ, 1, 2, 3, 4 ಈ ಕಾರ್ನರ್ಸ್ನ ಹಾಫ್ ಸರ್ಕಲ್ ಇದೆ, ಜಸ್ಟ್ ಲೈಕ್ ದಿಸ್. ಸೊ ಒಂದ್ಸತಿ ಓಪನ್ ಮಾಡಿ, ಸೆಂಟರ್ ಟು ಲೈನ್ಸ್ ಇದೆಯಲ್ಲ ಈ ಥರ ಆಪೋಸಿಟ್ ಡೈರೆಕ್ಷನಲ್ಲಿ ಫೋಲ್ಡ್ ಮಾಡ್ತಾರೆ. ಸೊ ನೀವು ಪೇಸ್ಟಿಂಗ್ಗೆ ಸ್ಟ್ಯಾಪ್ಲರ್ ಬೇಕಾದ್ರೆ ಯೂಸ್ ಮಾಡ್ಬೋದು, ಫೆವಿಕಾಲ್ ಗಮ್, ನಿಮ್ಗೆ ಏನು ಅವೈಲಬಲ್ ಇದೆ ಆ ಟೈಮ್. ಸೊ ಇದನ್ನು ಈ ಕಾರ್ನರ್ ಜಸ್ಟ್ ಹೋಲ್ಡ್ ಇಟ್, ಇದೆಯಲ್ಲ ಇಲ್ಲ ಡಿಫ್ರೆಂಟ್ ಸೈಜಸ್ ಕಲರ್ಸ್ ಡಿಪೆಂಡ್, ನಿಮ್ಮ ಟೇಸ್ಟ್ ಹೇಗೆ ಆ ಥರ ಇದೆ. ಸೊ ನೀವು ಈಸಿಯಾಗಿ